ಸಹಕಾರ ಪಡೆದುಕೊಂಡು ಬಾಂಬೆ ಟೈಲರ್ ಎಂಬ ಇವತ್ತು ಸಿದ್ಧ ಉಡುಪುಗಳ ಮಳಿಗೆಯನ್ನು ಪ್ರಾರಂಭ ಮಾಡುವುದು ಅತ್ಯಂತ ಸಂತೋಷ. ಬಹುಶಃ ಯುದ್ಧ ಯುವಕನಾಗಿದ್ದುಕೊಂಡು ತಮ್ಮ ಉದ್ಯಮದ ಜೊತೆಯಲ್ಲಿ ಇನ್ನಿತರ ಬಹಳಷ್ಟು ಯುವತಿಯರಿಗೆ ಯುವಕರಿಗೆ ಉದ್ಯೋಗ ಕೊಡುವಂಥ ಮಾಲೀಕನಾಗಿ ಬಂದಿರುವುದು ನಮಗೆಲ್ಲರಿಗೂ ಅತ್ಯಂತ ಸಂತೋಷ ಆಗುವ ಒಂದು ಮಾತು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಇವತ್ತು ಅತ್ಯಂತ ನುರಿತವಾದ ನಮ್ಮ ಸಿದ್ಧ ಉಡುಪುಗಳಲ್ಲಿ ನುರಿತರಾಗಿರುವಂಥ ಮತ್ತು ಟೈಲರಿಂಗ್ ಫೀಲ್ಡ್ನಲ್ಲಿ ಆ ಒಂದು ಉಚ್ಚರಿಪಂಚದಾಗುವಂಥ ಸೈಯದ್ ಮೆಹಮೂದ್ ಅವರ ಮಾರ್ಗದರ್ಶನದಲ್ಲಿ ಬಹುಶಃ ಇವತ್ತು ಈ ಒಂದು ತಮ್ಮ ಸಂಸ್ಥೆಯಲ್ಲಿ ವಿವಿಧ ರೀತಿಯ ಸಿದ್ಧ ಉಡುಪುಗಳು ತಯಾರಾಗ್ತದೆ. ವಿಶೇಷವಾಗಿ ಮಕ್ಕಳ ಯೂನಿಫಾರ್ಮ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಹೋಲ್ಸೇಲ್ ಆರ್ಡರ್ ಪಡೆದುಕೊಂಡು ಬಹುಶಃ ಇವತ್ತು ತನ್ನ ವ್ಯಾಪಾರವನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲಿ ಬಹಳಷ್ಟು ಸಹೋದರಿ ಕೂಡ ಇವತ್ತು ಕೆಲಸ ಸಿಕ್ಕುವಂಥ ಅವಕಾಶ ಆಗಿದೆ. ಅರುಣ್ ಅವರ ಈ ಒಂದು ಯೋಜನೆ ಅತ್ಯಂತ ಯಶಸ್ವಿಯಾಗಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯುವತಿಯರಿಗೆ ಇಲ್ಲಿ ಕೆಲಸ ಸಿಕ್ಕುವಂಥ ಪರಿಸ್ಥಿತಿ ಬಂದು ಬಹಳಷ್ಟು ಕುಟುಂಬಕ್ಕೆ ಬೆಳಕಾಗಲಿ ಅಂತ ನಾನು ಶುಭಾಶಯ ಸಲ್ಲಿಸಿ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾ ರಹಮಾನ್ ರಹೀಮ್ ಮೂಲಕ ನಾವು ಇದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ದೇರಲಕಟ್ಟೆ ವ್ಯಾಪ್ತಿಯಲ್ಲಿ ಇವತ್ತು ಅರುಣ್ ಅವರ ಒಂದು ಮಾಲಕತ್ವದಲ್ಲಿ ಬಾಂಬೆ ಟೈಲರಿಂಗ್ ಅಂತ ಒಂದು ಶಾಖೆಯನ್ನು ಅವರು ತೆರೆದಿದ್ದಾರೆ. ನಮ್ಮ ಸ್ನೇಹಿತನಾದಂಥ ಅರುಣ್ರವರು ಈ ಮೊದಲು ಭಾಳಷ್ಟು ಅನುಭವ ಇದ್ದವರು, ಭಾಳಷ್ಟು ಹೊರದೇಶದಲ್ಲಿ ಕೂಡ ದುಡಿದಂಥ ಒಬ್ಬ ವ್ಯಕ್ತಿ. ಅದರಲ್ಲೂ ನಮ್ಮ ಈ ಭಾಗದಲ್ಲಿ ಕಾಂಟ್ರಾಕ್ಟ್ ಕೆಲಸ ಕೂಡ ಮಾಡಿದಂಥ ಒಬ್ಬ ಹುಡುಗ ನಮ್ಮ ಸ್ನೇಹಿತ. ಇವತ್ತು ಒಳ್ಳೆಯ ಉದ್ದೇಶ ಇಟ್ಕೊಂಡು ಶೈಕ್ಷಣಿಕವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ ಅವರು ಭಾಳಷ್ಟು ಮಂದಿ ನಮ್ಗೆ ಗೊತ್ತಿದೆ, ಲೋಕಲಲ್ಲಿ ಟೈಲರ್ಗಳು ಅವರಿಗೆ ಶಾಲೆ ಪ್ರಾರಂಭ ಆದ ನಂತರ ಕೂಡ ಕೆಲವರಿಗೆ ಯೂನಿಫಾರ್ಮ್ ಸಿಗುವುದಿಲ್ಲ. ಪ್ರಾರಂಭ ಆಗಿ 20 ದಿವಸ ಆಗುವಾಗಲೂ ಕೂಡ ಯೂನಿಫಾರ್ಮ್ ಅವರಿಗೆ ಸಿಗುವುದಿಲ್ಲ. ಟೀಚರ್ಸ್ ಅವ್ರ ಮಕ್ಕಳಿಗೆ ಒಂದು ಪ್ರಶ್ನೆ ಮಾಡುವಂಥ ಭಾಳಷ್ಟು ಸನ್ನಿವೇಶ ಬಂದಿದೆ. ಈ ಒಂದು ಮಳಿಗೆ ಮಾಡಿದಂಥ ಒಂದು ಉದ್ದೇಶ ಎಲ್ರಿಗೂ ಕೂಡ ತಕ್ಕ ಸಮಯಕ್ಕೆ ಯೂನಿಫಾರ್ಮ್ ಮತ್ತು ಎಲ್ಲ ವಿಧದ ಯಾವುದೇ ಇರಲಿ ಮಹಿಳೆಯರಿಗೆ ಮತ್ತು ಗಂಡಸರು ಎಲ್ರಿಗೂ ಕೂಡ ಬೇಕಾದಂಥ ಒಂದು ಬಟ್ಟೆಯ ಹೊಲಿಗೆ ಮಾಡಿದಂಥ ನಮ್ಮ ಅರುಣ್ರವ್ರನ್ನ ಅಭಿನಂದಿಸ್ತೇನೆ. ಅದರೊಟ್ಟಿಗೆ ಎಲ್ಲರೂ ನಮ್ಮ ದೇರಲಕಟ್ಟೆ ಭಾಗದ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲರೂ ಕೂಡ ಭಾಳಷ್ಟು ದೊಡ್ಡ ಪವರ್ ಇದ್ದು ಮಿಷಿನರಿ ಇಲ್ಲಿದೆ. ಏನು ಸಣ್ಣ ಪವರ್ ಇದ್ದಲ್ಲ, ದೊಡ್ಡ ದೊಡ್ಡ ಪವರ್ ಇದ್ದಿದೆ. ಬಾಂಬೆ ಟೈಲರ್ಸ್ ಇಲ್ಲೇ ನಮ್ಮ ಈ ಕಡೆ ನಮ್ಮ ಟೈಲರ್ಸ್ ಇಲ್ಲಿ ಹೊರಗಡೆಯಿಂದ ಬಂದಿದ್ದಾರೆ. ಭಾಳಷ್ಟು ಉತ್ತಮವಾದಂಥ ಒಂದು ನಿಮಗೆ ಒಂದು ಸವಲತ್ತು ತಮ್ಮ ವ್ಯವಸ್ಥೆಯನ್ನು ಮಾಡಿ ಕೊಡೋಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತ ಹೇಳುತ್ತಾ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀನಿ. ಈ ದಿನ ಗ್ರಾಮ ಪಂಚಾಯತ್ ಎರಡಗಟ್ಟೆಯಲ್ಲಿ ಸಿಟಿ ಪ್ಲಾಜಾ ಬಿಲ್ಡಿಂಗಲ್ಲಿ ಈಗ ನಮ್ಮ ಆತ್ಮೀಯರು ರಶೀದ್ರವರು ಒಂದು ಬಾಂಬೆ ಟೈಲರಿಂಗ್ ಅಂತ ಹೇಳೋದು ಅತ್ಯುತ್ತಮವಾದ ಒಂದು ಅತ್ಯಾಧುನಿಕವಾದ ಒಂದು ಟೈಲಿಂಗ್ ಶಾಪನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಮಾನ್ಯ ಶಾಸಕರು ಹಾಗೂ ನಮ್ಮ ಕನ್ನಡ ಸರ್ಕಾರದ ವಿರೋಧ ಪಕ್ಷದ ಉಪನಾಯಕರು ಕೂಡ ಹೌದು ಶ್ರೀಯುತ ಬ್ಯೂಟಿ ಕದಸರ್ ಅವರು ಅದನ್ನು ಉದ್ಘಾಟನೆ ಕೂಡ ಮಾಡಿದ್ದಾರೆ ಹಾಗೂ ಶುಭ ಹಾರೈಸಿದ್ದಾರೆ.
ಈ ಒಂದು ಸಂಸ್ಥೆ ಚೆನ್ನಾಗಿ ಮೂಡಿ ಬರಲಿ, ಎಲ್ಲ ಶಾಲಾ ಮಕ್ಕಳಿಗೆ ಯೂನಿಫಾರ್ಮ್ ಕೂಡ ಇಲ್ಲಿ ಮಾಡ್ತಾರೆ ಅಂತೇಳಿ ಹೇಳಿದ್ದಾರೆ ಬಾಂಬೆ ಸ್ಟೈಲಲ್ಲಿ. ಹಾಗೂ ನಮ್ಮ ಈ ಒಂದು ಪ್ರದೇಶದ ಪ್ರದೇಶ ಸಂಬಂಧಪಟ್ಟಂತೆ ಎಲ್ಲ ಒಂದು ಮಾದರಿಯ ಒಂದು ಉಡುಗೆ ತೊಡುಗೆಗಳನ್ನು ಅಚ್ಚುಕಟ್ಟಾಗಿ ಒಂದು ವೈಜ್ಞಾನಿಕವಾಗಿ ಅತ್ಯಾಧುನಿಕ ಯಂತ್ರೋಪಕರಣಗಳಿಂದ ಒಂದು ಬಟ್ಟೆಯನ್ನು ಹೊಲಿಗೆ ಯಂತ್ರ ಉಪಯೋಗಿಸಿ ಅದನ್ನು ಒಂದು ಸ್ಟಿಚ್ ಮಾಡುವಂಥ ಹಾಗೂ ಅದನ್ನು ಉಡುಗೆ ತೊಡುಗೆಯಾಗಿ ಪರಿವರ್ತಿಸಿ ಜನರಿಗೆ ನೀಡುವಂತಹ ಒಂದು ಅತ್ಯುತ್ತಮ ಒಂದು ಸಂಸ್ಥೆಯನ್ನು ಇವತ್ತು ಆರಂಭಿಸಿದ್ದಾರೆ. ಅವರಿಗೆ ನಾನು ಶುಭ ಹಾರೈಸುತ್ತೇನೆ ಹಾಗೂ ಅವರು ಮುಂದೆ ಭವಿಷ್ಯದಲ್ಲಿ ಅವರು ಇನ್ನೂ ಈ ಹೆಚ್ಚಿನ ಸಂಸ್ಥೆಗಳನ್ನು ಬ್ರ್ಯಾಂಚ್ಗಳನ್ನು ಬೇರೆ ಬೇರೆ ನಗರ ಪ್ರದೇಶಗಳಲ್ಲಿ ಗ್ರಾಮ ಪ್ರದೇಶಗಳಲ್ಲಿ ಮಾಡಲಿ ಅಂತೇಳಿ ನಾನು ಹಾರೈಸುತ್ತಾ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಮತ್ತೊಮ್ಮೆ ಬಯಸ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಹಾಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ನನ್ನ ಹಾರೈಕೆ ಕೂಡ.